ಡಾಕ್ಟರ್ ಮಹಾದೇವ್ ಅಂತೇಳಿ ನನ್ನ ಬನ್ನೇರಘಟ್ಟ ಗ್ರಾಮ ಪಂಚಾಯತ್ ಸದಸ್ಯರು, ಈ ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನು ನಾವು ಹಳೆ ಕಾಲದಲ್ಲಿ ರವೆ ಉಂಡೆ ತಂಬಿಟ್ಟು ಇದೆಲ್ಲ ಮಾಡಿ ಎಲ್ಲ ಮನೆಯಲ್ಲಿ ಹಂಚ್ತಾಯಿದ್ರು ಲಿಂಗಾಯತ ಸಮುದಾಯದವರು, ಅವ್ರ ಮನೇಲಿ ಯಾವತ್ತು ಕೊಡ್ತಾರೋ ಅಂತ ನಾವೆಲ್ಲ ಕಾಯ್ಕೊಳ್ತಾ ಇದ್ವಿ ಸಂಭ್ರಮದಿಂದ. ರಾತ್ರಿ ಎಲ್ಲ ಜಾಗರಣೆ ಇದ್ದು ಮತ್ತು ಪಿಕ್ಚರ್ಗಳು, ಮ್ಯಾಗ್ನೆಟ್ ಶೋ, ಮತ್ತು 4-5 ಶೋಗಳು ನಡೀತಾಯಿತ್ತು. ಈಗ ಆ ಶೋಗಳೆಲ್ಲ ನಿಂತೋಗಿದೆ. ಹಳೆ ಕಾಲಕ್ಕೂ ಈ ಕಾಲಕ್ಕೂ ಏನು ಇವತ್ತು ಕಂಪ್ಯೂಟ್ರಿಗೆ ಬಂದಿದೆ, ಅದೇ ಥರ 1 ಅವರ್ 2 ಅವರ್ ಎದ್ದು ತಿರ್ಗಾ ಮಲಗುವಂಥ ಕಾರ್ಯಕ್ರಮ ಆಗ್ಬಿಟ್ಟೈತಿ ಜನಗಳು. ಮೊದಲು ಹಳೆ ಥರ ಹೆಂಗಿತ್ತು, ಇವತ್ತು ಬೆಳಗ್ಗೆ ನಾವು ಒತ್ತುಟ್ಟದಾಗ ನೋಡಿದ್ರೆ ತಿರ್ಗಾ ನಾಳೆ ಬೆಳಗ್ಗೆ ನಾಳೆ ಸಂಜೆ ದೀಪ ಅಂಟಿಸಿ ನಿದ್ದೆ ಮಾಡ್ತಾಯಿದ್ರು ಜನ. ಈಗೇನಿಲ್ಲ, ರಾತ್ರಿ ಜಾಗರಣೆ ಇರ್ತಾರೆ, ಬೆಳಗ್ಗೆ ತಿರ್ಗಾ 6 ಗಂಟೆಗೆ ಮಲ್ಕೊಂಡ್ಬಿಡ್ತಾರೆ. ಮೊದಲ ಥರ ಇದ್ದರೆ ಸಂಪ್ರದಾಯ ಇನ್ನು ಮುಂದಿನ ರೀತಿ ಸಂಪ್ರದಾಯ ಚೆನ್ನಾಗಿರ್ತೈತೆ. ನಾವು ಹಿಂದೂ ಸಂಪ್ರದಾಯ ಉಳಿಸ್ಬೇಕನ್ನೋ ಒಂದು ನಿಟ್ಟಿದ್ದರೆ ನಾವು ಏನು ಕಾರ್ಯಕ್ರಮಗಳು ದೇವಾಲಯದ್ದು ದೇವಸ್ಥಾನಗಳದ್ದು ಏನು ಶ್ರದ್ಧಾ ಭಕ್ತಿಗಳದ್ದು ಏನು ಕಾರ್ಯಕ್ರಮ ಆಯಿತು ಅದನ್ನು ನಡೆಸ್ಕೊಂಡು ಹೋದರೆ ನಾವು ಹಿಂದೂ ಸಂಪ್ರದಾಯ ಉಳಿಸ್ಬೋದು ಅಂತ ಹೇಳ್ತಾ ನನ್ನ ಸಮಸ್ತ ನಾಡಿನ ಜನತೆಗೆ ನಾನು ವಂದಿಸ್ತಾ ಇದ್ದೀನಿ.